ಯಮಕನಮರಡಿ ಕ್ಷೇತ್ರದ ಅತ್ತಿಹಾಳ ಗ್ರಾಮದಲ್ಲಿ ವಿವಿಧ ಕಾಮಗಾರಿಕೆಗೆ ಚಾಲನೆ ನೀಡಿದ ಶಾಸಕ ಸತೀಶ್ ಜಾರಕಿಹೊಳಿ. ಹೌದು, ಅಭಿವೃದ್ಧಿಯ ಹರಿಕಾರ ಎಂದೇ ಹೆಸರುವಾಸಿಯಾಗಿರುವ ಯಮಕನಮರಡಿ ಕ್ಷೇತ್ರದ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರು ಇಂದು ಯಮಕನಮರಡಿ ಕ್ಷೇತ್ರದ ದಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತಿಹಾಳ ಗ್ರಾಮದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಅನುದಾನದಲ್ಲಿ 1,20,00,000 ವೆಚ್ಚದ ರಸ್ತೆ ಕಾಮಗಾರಿಕೆಗೆ ಮತ್ತು ಅಂದಾಜು 46,00,000 ರೂಪಾಯಿ ವೆಚ್ಚದ ಜೆಜಿಎಂ ಕಾಮಗಾರಿಕೆ ಹಾಗೂ 15,00,000 ವೆಚ್ಚದ ವಾಲ್ಮೀಕಿ ಭವನ್ ಕಾಮಗಾರಿಕೆಗೆ ಚಾಲನೆ ನೀಡಿ ನಂತರ ಶ್ರೀ ಲಕ್ಷ್ಮೀ ದೇವಾಲಯಕ್ಕೆ ಶಾಸಕರ ಅನುದಾನದಲ್ಲಿ 10,00,000 ರೂಪಾಯಿ ಜೀರ್ಣೋದ್ಧಾರಕ್ಕಾಗಿ ಆದೇಶ ಪತ್ರವನ್ನು ನೀಡಿದ್ರು. ಈ ಸಮಯದಲ್ಲಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಮತ್ತು ಅಪ್ಪು ಸುತಾರ್, ಮಂಜು ಕಾಂಬ್ಳೆ, ಶಿವಲಿಂಗ್ ಪಾಟೀಲ್, ಮಹೇಶ್ ಗುಮಚಿ, ವಿಶ್ವನಾಥ್ ಪಾಟೀಲ್, ಮಲಗೌಡ ಪಾಟೀಲ್, ರಾಜು ಸುತಾರ್, ಗಜಾನಂದ್ ಕೊನಕೇರಿ, ದಯಾನಂದ್ ಕೋರಿ, ಶಾಸಕರ ಆಪ್ತ ಸಹಾಯಕರಾದ ದಯಾನಂದ್ ಪಾಟೀಲ್, ಗುತ್ತಿಗೆದಾರರು ಇಮಾಮ್ ಸಾಬ್ ಮುಲ್ಲಾ, ಗುತ್ತಿಗೆದಾರರು ವಿರೂಪಾಕ್ಷಿ ಚೌಲಾ, ಕಲಗೌಡ ಪಾಟೀಲ್ ಉಪಸ್ಥಿತರಿದ್ದರು.